ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಜಾವಣಿ ಮತ್ತು ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ನ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ಪ್ರಜಾವಾಣಿ ಪೇಪರ್ನ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು ಹಾಗಾದರೆ ಕ್ವಶನ್ ನೋಡಿ ಕೇಂದ್ರದ ಎನ್ ಡಿ ಎ ಸರ್ಕಾರ ಅಂದರೆ ಕೇಂದ್ರದ ಬಿ ಜೆ ಪಿ ನೇತೃತ್ವದ ಸರ್ಕಾರವು ತನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಒನ್ ಜಗದೀಪ್ ಧನ್ಕರ್ ಎಂಬತಕ್ಕಂಥವ್ರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ನಾಮನಿರ್ದೇಶನ ಮಾಡಿದೆ ಸೊ ರಾಷ್ಟ್ರಪತಿ ಹುದ್ದೆಗೆ ದ್ರೌಪದಿ ಮುರ್ಮು ಅವರನ್ನು ಆಯ್ಕೆ ಮಾಡಿದೆ ಓಕೆ ಸೊ ಇವರು ನೋಡಿ ಇವರು ಯಾವ ಜನಾಂಗಕ್ಕೆ ಸೇರಿದ್ದಾರೆ ಅಂದ್ರೆ ಜಾಟರು ಸ್ನೇಹಿತರೆ ಜಾಟ್ ಎಂಬಕ್ಕ ಜನಾಂಗಕ್ಕೆ ಸೇರಿಬಹುದು ಜಾಟ್ ಬಣದ ಪ್ಲೇಟೋ ಅಂತಂದೇಳಿ ನಾವು ಸೂರಜ್ ಮಾಲ್ ಎಂಬತಕ್ಕಂಥವ್ರನ್ನ ಕರಿತೀವಿ ಅಂದ್ರೆ ಇವರು ಸರಿಸುಮಾರು ಇತಿಹಾಸಕಾರ ಅಂತ ಹೇಳ್ತೀವಿ ಸೂರಜ್ ಮಾಲ್ ಬ್ರಿಟಿಷರ ಕಾಲದಲ್ಲಿ ಮತ್ತು ಪೇಶ್ವಗಳ ಕಾಲದಲ್ಲಿದ್ದಂತಹ ಜಾಟ ಬಣದ ಅತ್ಯಂತ ಪ್ರಸಿದ್ಧ ರಾಜ ಅಂತ ಹೇಳ್ತೀವಿ ಸೂರಜ್ ಮಾಲ್ ಸೊ ಈ ಸೂರಜ್ ಮಾಲರ್ನ ಜಾಟರ ಬಣದ ಪ್ಲೇಟೋ ಎಂತಕ್ಕಂತ ಅರ್ಥದಿಂದ ಕರಿತೀವಿ ಯಾಕಂದ್ರೆ ಜಾಟರ ಸಂಘಟನೆಯ ಪ್ರಸಿದ್ಧ ರಾಜನೇ ಈ ಸೂರಜ್ ಮಾಲ್ ಅಂತ ಹೇಳ್ತೀವಿ ಸೊ ಇತಿಹಾಸವನ್ನ ಓದಿದಂಥವರಿಗೆ ಇವರ ಹೆಸರು ಗೊತ್ತಿರುತ್ತೆ ಇನ್ನು ದ್ರೌಪದಿ ಮುರ್ಮಾ ಅಂತ ಬಂದ್ರೆ ಅವರು ಸಂತಾಲ ಜನಾಂಗಕ್ಕೆ ಸೇರಿದವರು ಎಂತಕ್ಕಂಥದ್ದು ಆಲ್ರೆಡಿ ಅದನ್ನು ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ ನೋಡಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಎನ್ ಡಿ ಎ ಅಭ್ಯರ್ಥಿಯನ್ನಾಗಿ ನಾಮನಿರ್ದೇಶನ ಮಾಡಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯನ್ನಾಗಿ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಇವರು ಪ್ರಸ್ತುತ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಜಗದೀಪ್ ಧನಕರ್ ಅವರು ಕಣಕ್ಕಿಳಿಯಲಿದ್ದಾರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಪ್ರಸ್ತುತ ಇವರು ಪಶ್ಚಿಮ ಬಂಗಾಳದ ಇವರು ಪಶ್ಚಿಮ ಬಂಗಾಳ ರಾಜ್ಯಪಾಲರಾದರೆ ಜಾರ್ಖಂಡ್ ರಾಜ್ಯದ ಮೊ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ದ್ರೌಪದಿ ಮುರ್ಮಾ ಓಕೆ ಜಾರ್ಖಂಡ್ ರಾಜ್ಯದಿಂದ ದ್ರೌಪದಿ ಮುರ್ಮಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿರ್ತಕ್ಕಂಥ ಜಗದೀಶ್ ಧನಕರ್ ಅವರು ಎನ್ ಡಿ ಎ ಸರ್ಕಾರದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿಗಳಾಗಿದ್ದಾರೆ ಓಕೆ ಬಿ ಜೆ ಪಿ ನೇತೃತ್ವದ ಸರ್ಕಾರ ಇವರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಶನಿವಾರ ಹೆಸರು ಪ್ರಕಟಿಸಿದ್ದು ದನಕರ್ ರೈತರ ಪುತ್ರ ಜನಮೆಚ್ಚಿದ ರಾಜ್ಯಪಾಲರಾಗಿ ಗುರುತಿಸಿಕೊಂಡಿದ್ದಾರೆ ಎಂದು ಅವರು ಪ್ರಶಂಸಿಸಿದ್ದಾರೆ ಈ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಜುಲೈ ಹತ್ತೊಂಬತ್ತು ಕೊನೆಯ ದಿನವಾಗಿದ್ದು ಆಗಸ್ಟ್ ಆರರಂದು ಚುನಾವಣೆ ನಿಗದಿಯಾಗಲಿದೆ ದನಕರ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು ನೋಡಿ ಇವರು ಇಂಪಾರ್ಟೆಂಟ್ ಆಗುತ್ತೆ ಆಗಾಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರದಲ್ಲಿ ತುಂಬನೇ ಇಶ್ಯೂ ಇಂದ ಕೂಡಿರ್ತಕ್ಕಂಥವ್ರು ಈ ದಿನಕರ್ ಆಗಿದ್ದಾರೆ ಸೊ ಇವರು ತುಂಬ ಇಂಪಾರ್ಟೆಂಟು ನೋಡಿ ಎನ್ ಡಿ ಎ ನೇತೃತ್ವದ ಸರ್ಕಾರ ಯಾರನ್ನೇ ಆಯ್ಕೆ ಮಾಡಿಕೊಂಡ್ರು ಅದು ಬಿ ಜೆ ಪಿಯೇ ಗೆಲುವು ಆಗ್ತಕ್ಕಂಥದ್ದು ಯಾಕಂದರೆ ನೈಂಟಿ ಪರ್ಸೆಂಟ್ ಒಲವು ಅವ್ರ ಕಡೆ ಇರ್ತಕ್ಕಂಥ ಕಾರಣದಿಂದ ನೀವು ಇವರನ್ನೇ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ಯಾಕಂದರೆ ಆಗ್ತಕ್ಕಂಥವ್ರೆ ಇವರು ಎಂಬತಕ್ಕಂಥದ್ದು ಇಲ್ಲಿ ನೀವು ನೆನ್ಪಿಟ್ಕೋಬೇಕು ಹಾಗಾದರೆ ಇಲ್ಲಿ ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ನಾವು ನೋಡೋದಾದ್ರೆ ನೋಡಿ ಭಾರತದ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಅರವತ್ತ ಮೂರನೇ ವಿಧಿ ಭಾರತಕ್ಕೆ ಉಪರಾಷ್ಟ್ರಪತಿ ಬೇಕು ಎಂಬತಕ್ಕಂಥ ಅರ್ಥದಿಂದ ತಿಳಿಸುತ್ತದೆ ಇನ್ನು ಸಂವಿಧಾನದ ಅರವತ್ನಾಲ್ಕನೇ ವಿಧಿಯು ರಾ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ನೋಡಿ ಉಪ ಲೋ ರಾಜ್ಯಸಭೆಯ ಸಭಾಪತಿ ಬೇರೆ ರಾಜ್ಯಸಭೆಯ ಅಧ್ಯಕ್ಷರು ಬೇರೆ ಓಕೆ ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ ಎಂದು ಅರವತ್ನಾಲ್ಕನೇ ವಿಧಿ ತಿಳಿಸುತ್ತದೆ ಇನ್ನು ಭಾರತದ ಎರಡನೇ ಅತ್ಯುನ್ನತ ಅಧಿಕಾರಿಯಾಗಿ ಉಪರಾಷ್ಟ್ರಪತಿ ಕಾರ್ಯನಿರ್ವಹಿಸ್ತಾರೆ ರಾಷ್ಟ್ರಪತಿ ಭಾರತದ ಪ್ರಥಮ ಪ್ರಜೆ ಮತ್ತು ಭಾರತದ ಪ್ರಥಮ ಅಧಿಕಾರಿ ಎರಡನೇ ಅತ್ಯುನ್ನತ ಅಧಿಕಾರಿ ಯಾರು ಅಂದರೆ ಉಪರಾಷ್ಟ್ರಪತಿ ಆಗಿರ್ತಾರೆ ಓಕೆ ಭಾರತದ ಸಂವಿಧಾನದ ಅರವತ್ತ್ ಮೂರನೇ ವಿಧಿಯು ಇವರ ಹುದ್ದೆಗೆ ತಿಳಿಸ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಭಾರತ ಸಂವಿಧಾನದ ಅರವತ್ತಾರನೇ ವಿಧಿ ಅಂತ ಹೇಳ್ತೀವಿ ಸೊ ಈ ಅರವತ್ತಾರನೇ ವಿಧಿ ರಾಷ್ಟ್ರಾಧ್ಯಕ್ಷರ ಚುನಾವಣೆ ಬಗ್ಗೆ ತಿಳಿಸುತ್ತೆ ನೋಡಿ ಒಂದು ಇಂಪಾರ್ಟೆಂಟ್ ಆಗುತ್ತೆ ಚುನಾವಣೆ ಬಗ್ಗೆ ತಿಳಿಸ್ತಕ್ಕಂಥ ವಿಧಿಯಾಗಿದೆ ಇನ್ನು ಇವರ ಅರವತ್ತೊಂಬತ್ತನೇ ವಿಧಿ ಇವರ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರ ವಚನ ಸ್ವೀಕಾರದ ಬಗ್ಗೆ ಅರವತ್ತೊಂಬತ್ತನೇ ವಿಧಿ ತಿಳಿಸುತ್ತದೆ ಒಂದು ವೇಳೆ ರಾಷ್ಟ್ರಾಧ್ಯಕ್ಷರ ಹುದ್ದೆ ತೆರವಾದಾಗ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಯು ಕೂಡ ತೆರವಾದಾಗ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ಅರವತ್ತೈದನೇ ವಿಧಿ ಇವರಿಗೆ ಅವಕಾಶ ನೀಡುತ್ತದೆ ಅಂದರೆ ರಾ ಒಂದು ವೇಳೆ ರಾಷ್ಟ್ರಪತಿ ಹುದ್ದೆಯಿಂದ ಇಳಿದಾಗ ಅಥವಾ ಮಹಾಭಿಯೋಗದ ಮೂಲಕ ಅವರನ್ನು ತೆಗೆದಾಕಿದಾಗ ಅಥವಾ ಅವರು ಮರಣ ಹೊಂದಿದಾಗ ಸೊ ಅವರ ಸ್ಥಾನಕ್ಕೆ ಉಪರಾಷ್ಟ್ರಪತಿ ಆಯ್ಕೆ ಆಗ್ತಾರೆ ಸೊ ಇದರ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದಂದ್ರೆ ಅರವತ್ತೈದನೇ ವಿಧಿ ಅಂತ ಹೇಳ್ತೀವಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದು ಟಾಪಿಕ್ ಓಕೆ ಇನ್ನ ನೆಕ್ಸ್ಟ್ ನೋಡಿ ಉಪಾಧ್ಯಕ್ಷರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಭಾರತದ ಸಂಸತ್ತಿನ ಸದಸ್ಯರೂ ಆಗಿ ಕಾರ್ಯನಿರ್ವಹಿಸ್ತಾರೆ ನೋಡಿ ಈಗ ಪ್ರಸ್ತುತ ಆಗಸ್ಟ್ ಹದಿನೇಳು ಎರಡು ಸಾವಿರದ ಹದಿನೇಳರಿಂದ ಆಲಿ ಎಂ ವೆಂಕಯ್ಯ ನಾಯ್ಡು ಪ್ರಸ್ತುತ ಇರುವ ಭಾರತದ ಹದಿನಾಲ್ಕನೇ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಓಕೆ ಭಾರತದ ಹದಿನಾಲ್ಕನೇ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಹಾಗಾದರೆ ಭಾರತದ ಪ್ರಪ್ರಥಮ ಉಪರಾಷ್ಟ್ರಪತಿ ಯಾರು ಅಂತ ನೋಡೋದಾದ್ರೆ ರಾಧಾಕೃಷ್ಣನ್ ಸ್ನೇಹಿತರೆ ಓಕೆ ಸರಬಪ್ಪಲ್ಲಿ ರಾಧಾಕೃಷ್ಣನ್ ಭಾರತದ ಪ್ರಪ್ರಥಮ ಉಪರಾಷ್ಟ್ರಪತಿ ಎರಡನೇ ಭಾರತದ ಉಪರಾಷ್ಟ್ರಪತಿ ಅಂದರೆ ಜಾಕೀರ್ ಹುಸೇನ್ ಮೂರನೇ ಉಪರಾಷ್ಟ್ರಪತಿ ಯಾರು ಅಂದರೆ ವರಹಗಿರಿ ಅಂತ ಹೇಳ್ತೀವಿ ವರಹಗಿರಿ ಓಕೆ ವರಹಗಿರಿ ಮೂರನೇ ಉಪರಾಷ್ಟ್ರಪತಿಯಾಗಿದ್ದಾರೆ ವರಹಗಿರಿ ವೆಂಕಟಗಿರಿ ಅಂತ ಹೇಳ್ತೀವಿ ಇನ್ನು ನಾಲ್ಕನೇ ಉಪರಾಷ್ಟ್ರಪತಿ ಅಂತ ಒಂದ್ರೆ ಗೋಪಾಲ ಅಂತ ಬರ್ತಾರೆ ಸೊ ಇವರು ನಾಲ್ ಅಂದರೆ ನಾಲ್ಕನೇವರು ಸೊ ಗೋಪಾಲ ಎಂಬತಕ್ಕಂಥವ್ರು ಬರ್ತಾರೆ ಇವರು ಸೊ ಹೀಗೆ ಭಾರತದ ಒಂದು ಹದಿನಾಲ್ಕನೇ ಉಪರಾಷ್ಟ್ರಪತಿಯಾಗಿ ವೆಂಕಯ್ಯ ನಾಯ್ಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಓಕೆ ನೋಡಿ ರಾಷ್ಟ್ರಪತಿಯವರ ಉಪರಾಷ್ಟ್ರಪತಿಯವರ ನಿವಾಸ ಎಲ್ಲಿರುತ್ತದೆ ಅಂತ ನೋಡೋದಾದರೆ ನೋಡಿ ಇವ್ರದ್ದು ದೆಹಲಿಯಲ್ಲೇ ಕೂಡ ಇವ್ರದ್ದು ಉಪರಾಷ್ಟ್ರಪತಿ ನಿವಾಸ ಇರುತ್ತದೆ ಸೊ ಅವರಿಗಾಗಿಯೇ ಉಪರಾಷ್ಟ್ರಪತಿ ಭವನ ಎಂಬತಕ್ಕಂಥ ಭವನವು ಕೂಡ ಇದೆ ಉಪರಾಷ್ಟ್ರಪತಿ ಹುದ್ದೆ ರಚನೆಯಾಗಿದ್ದು ಮೇ ಹದಿಮೂರು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ಮೇ ಹದಿಮೂರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಪ್ಪತ್ತು ವರ್ಷಗಳ ಹಿಂದೆ ರಾಷ್ಟ್ರಪತಿ ಒಂದು ರಾ ಉಪರಾಷ್ಟ್ರಪತಿ ಹುದ್ದೆಯನ್ನು ರಚನೆ ಮಾಡಲಾಯಿತು ಹಾಗಾದರೆ ಭಾರತದಲ್ಲಿ ಉಪರಾಷ್ಟ್ರಪತಿ ಆಗಲು ಅರ್ಹತೆಗಳೇನಿರಬೇಕು ಅಂತ ನೋಡೋದಾದರೆ ಭಾರತದ ಪ್ರಜೆಯಾಗಿರಬೇಕು ಆತನಿಗೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ನೋಡಿ ರಾಜ್ಯಸಭೆಯ ಅಧ್ಯಕ್ಷರು ಅಂತ ಬಂದರೆ ಯಾವಾಗಲೂ ಅವರಿಗೆ ಮೂವತ್ತು ವರ್ಷದ ಮೇಲಾಗಿರಬೇಕು ಇಲ್ಲಿ ನಿಮಗೆ ಗೊತ್ತು ಸೊ ಲಾಭದ ಯಾವುದೇ ಹುದ್ದೆಯನ್ನು ಇವರು ಹೊಂದಿರಬಾರದು ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯು ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಲು ಅರ್ಹತೆ ಹೊಂದಿರಬೇಕಾದ ಅಧ್ಯಕ್ಷರ ವಿಷಯದಲ್ಲಿ ಭಿನ್ನವಾಗಿ ಉಪಾಧ್ಯಕ್ಷರು ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗಲು ಅರ್ಹರಾಗಿರಬೇಕು ಓಕೆ ಸೊ ಇದು ಅವರ ಅರ್ಹತೆಯಾಗಿದೆ ಸೊ ಇಲ್ಲಿ ವ್ಯತ್ಯಾಸ ಏನಂದ್ರೆ ನೋಡಿ ಉಪಾಧ್ಯಕ್ಷರು ಮತ್ತು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಅವರ ಚುನಾವಣೆ ನೋಡೋದಾದರೆ ನೋಡಿ ಇವರ ಚುನಾವಣೆಗೆ ಯಾರ್ಯಾರು ಮತ ಹಾಕ್ತಾರೆ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸಂಸತ್ತಿನ ಎರಡೂ ಸದನಗಳ ಸದಸ್ಯರು ಅಂದರೆ ಚುನಾಯಿತ ಮತ್ತು ನಾಮನಿರ್ದೇಶಿತ ನೋಡಿ ನಾಮನಿರ್ದೇಶಿತ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ರಾಷ್ಟ್ರಪತಿ ಹುದ್ದೆಯಲ್ಲಿ ಇವರು ಭಾಗವಹಿಸುವುದಿಲ್ಲ ಓಕೆನಾ ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ನೋಡಿ ಸಂಸತ್ತಿನ ಉಭಯ ಸದನ ಅಂದರೆ ಎರಡೂ ಸದನಗಳ ಚುನಾಯಿತ ಮತ್ತು ನಾಮನಿರ್ದೇಶಿತ ಒಳಗೊಂಡಿರುವ ಚುನಾವಣಾ ಕಾಲೇಜಿನಿಂದ ಪರೋಕ್ಷವಾಗಿ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ ನೋಡಿ ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತದೆ ಇವರನ್ನು ಮತ್ತು ಒಂದೇ ವರ್ಗಾವಣೆ ಮಾಡಬಹುದಾದ ಮತಗಳನ್ನು ಬಳಸಿಕೊಂಡು ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗಿ ಏಕ ಪ್ರಮಾಣಾನುಗುಣವಾಗಿ ಮತದಾನ ಪದ್ಧತಿ ಅಂತ ಹೇಳ್ತೀವಿ ಇದನ್ನು ಒಂದೇ ವರ್ಗಾವಣೆಯ ಅಡಿಯಲ್ಲಿ ಇವರಿಗೆ ಮತದಾನವನ್ನು ಮಾಡಲಾಗುತ್ತದೆ ಅವನಿಗೆ ರಹಸ್ಯ ಮತದಾನ ನಡೆಸಲಾಗುತ್ತದೆ ಇವರಿಗೆ ಇನ್ನು ಉಪಾಧ್ಯಕ್ಷರ ಆಯ್ಕೆಯು ಅಧ್ಯಕ್ಷರ ಆಯ್ಕೆಗಿಂತ ಸ್ವಲ್ಪ ಭಿನ್ನವಾಗಿದೆ ಏಕೆಂದರೆ ರಾಜ್ಯ ಶಾಸಕಾಂಗಗಳ ಸದಸ್ಯರು ಚುನಾವಣಾ ಕಾಲೇಜಿನ ಭಾಗವಾಗಿರುವುದಿಲ್ಲ ಆದರೆ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಪ್ರತಿಯೊಬ್ಬ ಅಭ್ಯರ್ಥಿ ಅಂದರೆ ರಾ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದಂಥ ಅಬ್ ಅಭ್ಯರ್ಥಿ ತಾನು ರಿಸರ್ವ್ ಬ್ಯಾಂಕಲ್ಲಿ ಹದಿನೈದು ಸಾವಿರ ರೂಪಾಯಿಯನ್ನು ಠೇವಣಿ ಭದ್ರತಾ ಠೇವಣಿಯನ್ನು ಇಟ್ಟಿರಬೇಕು ಅಂದರೆ ಇನ್ನೂರು ಡಾಲರನ್ನು ಭದ್ರತಾ ಠೇವಣಿಯನ್ನು ಇಟ್ಟಿರಬೇಕು ಇಲ್ಲಿ ನೋಡಿ ನಿರ್ಗಮಿತ ಉಪರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಮುಕ್ತಾಯವಾಗಿ ಅರವತ್ತು ದಿನಗಳ ನಂತರ ಚುನಾವಣೆ ನಡೆಯಲಿದೆ ನೋಡಿ ಇದು ಇಂಪಾರ್ಟೆಂಟ್ ಇದು ಅಷ್ಟು ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಓಕೆ ಅವರು ನಿರ್ಗಮಿತವಾಗಿ ಅಂದರೆ ತನ್ನ ಸ್ಥಾನದಿಂದ ನಿರ್ಗಮಿತವಾಗಿ ಅರವತ್ತು ದಿನಗಳ ನಂತರ ಅವರಿಗೆ ಚುನಾವಣಾ ನಡೆಸಲಾಗುತ್ತದೆ ನೋಡಿ ಚುನಾವಣಾ ವಿವಾದಗಳನ್ನು ಯಾರು ಇತ್ಯಾರ್ಥಪಡಿಸ್ತಾರೆ ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಓಕೆ ಸುಪ್ರೀಂ ಕೋರ್ಟ್ ಚುನಾವಣಾ ವಿವಾದಗಳನ್ನು ಇತ್ಯಾರ್ಥಪಡಿಸ್ತಾರೆ ಸೊ ಇದರ ನಿರ್ಧಾರವೇ ಅಂತಿಮ ನಿರ್ಧಾರವಾಗಿರುತ್ತದೆ ಯಾವುದೇ ಆಕ್ಷೇಪಣೆ ಇಲ್ಲ ಸೊ ಯಾರೂ ಕೂಡ ಅದರ ಬಗ್ಗೆ ಆಕ್ಷೇಪಣೆ ಮಾಡುವಂತಿಲ್ಲ ಯಾರು ಕೂಡ ರೀ ಕೇಸ್ ಕೂಡ ಹಾಕೋಂಗಿಲ್ಲ ಅದು ಏನು ನಿರ್ಧಾರ ತೆಗುತ್ತದೋ ಅದೇ ಫೈನಲ್ ಆಗಿರುತ್ತದೆ ಓಕೆ ಓಕೆ ಇದು ಉಪರಾಷ್ಟ್ರಾಧ್ಯಕ್ಷರ ಪ್ರಮುಖ ಮಾಹಿತಿಯಾಗಿದೆ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕರ್ನಾಟಕ ಸರ್ಕಾರವು ಕೆಳಗಿನ ಯಾವ ವರ್ಷಕ್ಕೆ ಮಲೇರಿಯಾ ಮುಕ್ತ ಕರ್ನಾಟಕ ನೋಡಿ ಮಲೇರಿಯಾ ಫ್ರೀ ಕರ್ನಾಟಕವನ್ನು ಮಾಡಲು ಗುರಿ ಹಾಕಿಕೊಂಡಿದೆ ನೋಡಿ ಗೋಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಹೇಮು ಹಾಕಿಕೊಂಡಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು ಯಾಕಂದರೆ ಗುರಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನ್ ಆಗಿರಲಿ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಓಕೆ ಸೊ ಅದಕ್ಕೆ ಸರಿಯಾದಂತ ನೋಡಿ ಆಪ್ಷನ್ ನಂಬರ್ ಒನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕವನ್ನು ಮಲೇರಿಯಾ ಮುಕ್ತ ಕರ್ನಾಟಕವನ್ನು ಮಾಡಲು ಕೈಗೊಳ್ಳಲಾಗಿದೆ ಹಾಗಾದರೆ ಪ್ರತಿ ವರ್ಷ ಮಲೇರಿಯಾ ದಿನವನ್ನು ನೋಡಿ ಏಪ್ರಿಲ್ ಇಪ್ಪತ್ತೈದರಂದು ಆಚರಣೆ ಮಾಡಲಾಗುತ್ತದೆ ಸೊ ಮಲೇರಿಯಾ ಆಡತಕ್ಕಂಥ ಒಂದು ಸೊಳ್ಳೆ ಅದು ಅನಾಪಿಲಿಸ್ ಎಂಬತಕ್ಕಂಥ ಸೊಳ್ಳೆ ಸೊ ಸೊಳ್ಳೆ ಒಂದು ಪರವಾಲಂಬಿ ಅಲ್ವಾ ಸೊ ಪರವಾಲಂಬಿ ಅಂತ ಹೇಳ್ತೀವಿ ಪರವಾಲಂಬಿಯಿಂದ ಅಂದರೆ ಪ್ಲಾಸ್ಮೋಡಿಯಂ ಎಂಬತಕ್ಕಂಥ ಪರ ಪರವಾಲಂಬಿಯಿಂದ ಇದು ಬರ್ತಕ್ಕಂಥದ್ದು ಓಕೆ ಸೊ ಇದರಲ್ಲಿ ಏನು ಮಾಹಿತಿ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಸ್ನೇಹಿತರ ಓಕೆ ನೋಡಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಘೋಷಣೆ ಮಾಡಿದ್ದಾರೆ ಜಾಗೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಮಲೇರಿಯಾ ಮುಕ್ತ ಕರ್ನಾಟಕವನ್ನು ಮಾಡಲು ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಸೊ ನೋಡಿ ಕೇಂದ್ರ ಸರ್ಕಾರ ಅಂತ ಬಂದರೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕೇಂದ್ರ ಸರ್ಕಾರ ಅಂತ ಬಂದರೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಮೂವತ್ತರ ವೇಳೆಗೆ ಮಲೇರಿಯಾ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಗುರಿ ಹಾಕಿಕೊಂಡಿದೆ ಹಾಗೆಯೇ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಮಲೇರಿಯಾ ಮುಕ್ತ ಕರ್ನಾಟಕ ಗುರಿಯನ್ನು ಹಾಕಿಕೊಂಡಿದೆ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಭಾರತ ಅಂತ ಬಂದರೆ ಎರಡು ಸಾವಿರದ ಮೂವತ್ತು ಕರ್ನಾಟಕ ಅಂತ ಬಂದರೆ ಎರಡು ಸಾವಿರದ ಇಪ್ಪತ್ತ ಐದು ಇವೆರಡೂ ಕೂಡ ನಿಮಗೆ ಐ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ನೋಡಿ ಇಲ್ಲಿ ನೋಡೋದಾದರೆ ರಾಜ್ಯ ಹದಿಮೂರು ಜಿಲ್ಲೆಗಳಲ್ಲಿ ಈ ಒಂದು ಮಲೇರಿಯಾ ಪ್ರಮಾಣ ಹೆಚ್ಚಾಗಿರತಕ್ಕಂಥದ್ದನ್ನು ನೀವು ಕಂಡು ಬರ್ಬೋದು ಓಕೆ ಆ ಮೂರು ಜಿಲ್ಲೆಗಳಲ್ಲಿ ಈಗ ನಿರ್ಮೂಲನೆ ಕಾರ್ಯ ಕೂಡ ನಡೀತಾ ಇದೆ ಓಕೆ ಸೊ ಇನ್ನು ಈ ಮಲೇರಿಯಾದ ಬಗ್ಗೆ ನಾವು ನೋಡೋದಾದರೆ ನೋಡಿ ಇದರ ಥೀಮ್ ಕೂಡ ನೋಡೋಣ ಸೊ ನೋಡಿ ಪ್ರತಿ ವರ್ಷ ವಿಶ್ವ ಮಲೇರಿಯಾ ದಿನವನ್ನು ಏಪ್ರಿಲ್ ಇಪ್ಪತ್ತೈದರಂದು ಸ್ಮರಿಸಲ್ಪಡುವ ಅಂತಾರಾಷ್ಟ್ರೀಯ ದಿನವಾಗಿದೆ ಈ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಮಲೇರಿಯಾ ದಿನದ ಥೀಮ್ ನೋಡಿ ಆರ್ನೆಸ್ ಇನ್ನೋವೇಶನ್ ಟು ರೆಡ್ಯೂಸ್ ದ ಮಲೇರಿಯಾ ಡಿಸೀಸಸ್ ಬರ್ಡನ್ ಆ್ಯಂಡ್ ಸೇವ್ ಲೈವ್ಸ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಥೀಮ್ ಇದು ಓಕೆ ನೋಡಿ ಜಾಗತಿಕವಾಗಿ ನೂರ ಆರು ದೇಶಗಳಲ್ಲಿ ಪ್ರತಿ ಮೂರು ಮೂರು ಪಾಯಿಂಟ್ ಮೂರು ಬಿಲಿಯನ್ ಜನರು ಮಲೇರಿಯಾ ಅಪಾಯದಲ್ಲಿದ್ದಾರೆ ನೋಡಿ ಈಗ ಸರಿಸುಮಾರು ವಿಶ್ವದಾದ್ಯಂತ ಎಂಟು ಬಿಲಿಯನ್ ಜನಸಂಖ್ಯೆ ಇದೆ ಅಲ್ವಾ ಮೊನ್ನೆ ಬಿಡುಗಡೆಯಾಗಿರ್ತಕ್ಕಂಥ ರಿಪೋರ್ಟ್ ಬಿಡುಗಡೆಯಾಗಿತ್ತು ಅಂದರೆ ಚೀನಾವನ್ನು ಹಿಂದಿಕ್ಕಿ ಭಾರತ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವಿಶ್ವದಲ್ಲೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶವಾಗಲಿದೆ ಅಂತ ಸೊ ಅದೇ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿತ್ತು ಆ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ವಿಶ್ವದಾದ್ಯಂತ ಎಂಟು ಬಿಲಿಯನ್ ಜನರು ಅಂದರೆ ಎಂಟು ನೂರು ಕೋಟಿ ಜನರು ಆಗ ಆಗಲಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು ಎಂಟು ಕೋಟಿ ಎಂಟು ಶತಕೋಟಿ ಜನಸಂಖ್ಯೆ ಅಂತ ಹೇಳ್ತೀವಿ ಈ ಒಂದು ಜನಸಂಖ್ಯೆಯಲ್ಲಿ ಸರಿಸುಮಾರು ನೋಡಿ ಮೂರು ಪಾಯಿಂಟ್ ಮೂರು ಬಿಲಿಯನ್ ಜನರು ಮಲೇರಿಯಾ ಅಪಾಯದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ನೀಡಿದೆ ಅಂದರೆ ಸರಿಸುಮಾರು ನೋಡಿ ಕಾಲು ಪರ್ಸೆಂಟರಷ್ಟು ಮಲೇರಿಯಾ ಇರತಕ್ಕಂಥದ್ದು ಜನರುಗಳು ಓಕೆ ಸೊ ಎರಡು ಸಾವಿರದ ಹನ್ನೆರಡರಲ್ಲಿ ಡಾಟಾ ಪ್ರಕಾರ ಮಲೇರಿಯಾವು ಮಲೇರಿಯಾದಿಂದ ಆರು ಲಕ್ಷದ ಎಪ್ ಇಪ್ಪತ್ತೇಳು ಸಾವಿರ ಜನರು ಸಾವಿಗೆ ಕಾರಣವಾಗಿದೆ ಸೊ ಈ ಸಾವು ಆಫ್ರಿಕನ್ ಮಕ್ಕಳಲ್ಲೇ ಹೆಚ್ಚಾಗಿ ಕಂಡುಬರುತ್ತದೆ ಓಕೆ ಸೊ ನೋಡಿ ಸರ್ ರೊನಾಲ್ಡ್ ರಾಸ್ ಬಗ್ಗೆ ನೀವು ಹೆಸರನ್ನು ಕೇಳಿರ್ಬೋದು ತುಂಬ ಇಂಪಾರ್ಟೆಂಟು ಮಲೇರಿಯಾಕ್ಕಾಗಿ ಇವರು ತುಂಬ ಹೋರಾಡ್ತಾರೆ ಮಳೆ ಮಲೇರಿಯಾ ಹರಡುವಿಕೆಯ ಮೇಲಿನ ಇವರ ಕೆಲಸಕ್ಕಾಗಿ ಸಾವಿರದ ಒಂಬೈನೂರ ಎರಡರಲ್ಲಿ ಇವರ ಶರೀರಶಾಸ್ತ್ರ ಅಥವಾ ಔಷಧಕ್ಕಾಗಿ ಅಂದರೆ ಇವರು ಲಸಿಕೆ ಕಂಡಿಡೋದಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿ ಗೌರವಿಸಲಾಗುತ್ತದೆ ಸ್ನೇಹಿತರ ಓಕೆ ಸರ್ ರೊನಾಲ್ಡ್ ರಾಸ್ ಅಂತ ಹೇಳ್ತೀವಿ ಇವರು ಈ ನಾವು ಸುಮಾರು ಸರಿ ಎಕ್ಸಾಮ್ ಓದಿರ್ಬೋದು ಓಕೆ ಇನ್ನೊಬ್ರು ಬರ್ತಾರೆ ಯಾರು ಚಾರ್ಲ್ಸ್ ಲೂಹಿಸ್ ಆಲ್ಫಾನ್ಸೋ ಲಬರೇನ್ ಎಂಬತಕ್ಕಂಥವ್ರು ಅವರು ಮಲೇರಿಯಾ ಮತ್ತು ಅದರ ಹರಡತಕ್ಕಂಥ ಟ್ರಿಪೊನೊಸೋಮಿಸ್ನಂತಹ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗುವ ಏಜೆಂಟ್ಗಳಾಗಿ ಪರಾವಲಂಬಿ ಪ್ರೋಟೋಜೋನ್ಗಳನ್ನು ಕಂಡುಹಿಡಿದಕ್ಕಾಗಿ ಇವ್ರಿಗೂ ಕೂಡ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ವೆರಿ ಮುಖ್ಯವಾಗಿ ಮಲೇರಿಯಾ ರೋಗಕ್ಕೆ ಬಳಸ್ತಕ್ಕಂಥ ಲಸಿಕೆಗಳು ಆರ್ ಟಿ ಎಸ್ ಎಸ್ ಬಾರ್ ಎ ಎಸ್ ಜೀರೋ ಒನ್ ಅಂತ ಹೇಳ್ತೀವಿ ಆರ್ ಟಿ ಎಸ್ ಎಸ್ ಅಂತಕ್ಕಂಥ ಸೊ ಈ ಲಸಿಕೆಗಳು ಮಲೇರಿಯಾಗೆ ಬಳಸ್ತಕ್ಕಂಥ ಪ್ರಮುಖ ಲಸಿಕೆಗಳಾಗಿವೆ ಸ್ನೇಹಿತರ ಓಕೆ ಸೊ ಮಲೇರಿಯಾ ನೋಡಿ ಪ್ರಮುಖವಾಗಿ ಈ ಮಲೇರಿಯಾ ಏನಿದೆ ಫ್ಲಾಸ್ಮೋಡಿಯಮ್ ಗುಂಪಿನ ಏಕಕೋಶೀಯ ನೋಡಿ ಸಿಂಗಲ್ ಏಕಕೋಶೀಯ ಸೂಕ್ಷ್ಮಾಣು ಜೀವಿಗಳಿಂದ ಉಂಟಾಗುತ್ತದೆ ಓಕೆ ಮಲೇರಿಯಾ ಅಂತಕ್ಕಂಥದ್ದು ಇದು ಸೋಂಕಿತ ಅನಾಪಿಲಿಸ್ ಸೊಳ್ಳೆಗಳ ಕಡಿತದಿಂದ ಪ್ರತ್ಯೇಕವಾಗಿ ಹರಡ್ತಕ್ಕಂಥದ್ದು ಸೊ ಈ ಅನಾಪಿಲಿಸ್ ಸೊಳ್ಳೆ ಏಕಕೋಶೀಯ ಜೀವಿ ಹೊಂದಿದೆ ಅದ್ರ ಜೊತೆಗೆ ಸೂಕ್ಷ್ಮಾಣು ಜೀವಿಯಾಗಿದೆ ಅದರ ಜೊತೆಗೆ ಇದು ಪ್ಲಾಸ್ಮೋಡಿಯಂ ನೋಡಿ ಪ್ಲಾಸ್ಮೋಡಿಯಂ ಎಂಬತಕ್ಕಂಥದ್ದು ಒಂದು ಪರಾವಲಂಬಿ ಜೀವಿ ಆ ಒಂದು ಉದ್ದೇಶದಿಂದಾಗಿಯೇ ಈ ಸೊಳ್ಳೆವನ್ನು ಕೂಡ ನಾವು ಪರವಾಲಂಬಿಯನ್ನ ಅಂತ ಹೇಳ್ತೀವಂದ್ರೆ ಒಬ್ಬರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ನ ಪರವಾಲಂಬಿ ಯಾವುದೇ ಆಗಿರ್ಬೋದು ಸೊ ಈಗ ಲೀಚಿ ಲೀಚ್ ಅಂತ ಹೇಳ್ತೀವಲ್ಲ ಸೊ ಇದು ಆಗಿರ್ಬೋದು ಮಾನವ ಆಗಿರ್ಬೋದು ಇವೆಲ್ಲ ಪರವಾಲಂಬಿ ಜೀವಿಗಳಂದರೆ ಒಬ್ಬರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಪಕ್ಷಿಗಳಾಗಿರ್ಬೋದು ರೀಸೈಕಲ್ ಏನು ಕಂಡು ಬರುತ್ತೆ ಕಪ್ಪೆ ಹಾವು ಹದ್ದುಗಳು ದನ ಈ ಥರ ಬರುತ್ತಲ್ಲ ಸೊ ಈ ರೈಸಿ ನಾವು ಪರವಾಲಂಬಿಗಳು ಅಂತ ಹೇಳ್ತೇವೆ ಅಂದರೆ ಒಬ್ಬರ ಮೇಲೆ ಒಬ್ಬರು ಅವಲಂಬಿತವಾಗಿರ್ತಕ್ಕಂಥದ್ದನ್ನು ನಾವು ಪರವಾಲಂಬಿಗಳು ಅಂತೇಳಿ ಕರಿತೇವೆ ನೋಡಿ ಸೊಳ್ಳೆ ಕಡಿತವು ಸೊಳ್ಳೆಯ ಲಾಲಾ ರಸದಿಂದ ಆ ಪರವಾಲಂಬಿಗಳನ್ನು ವ್ಯಕ್ತಿಯ ರಕ್ತಕ್ಕೆ ಪರಿಚಯಿಸುತ್ತದೆ ಈ ಪರವಾಲಂಬಿಗಳು ಯಾಕೃತಿಗೆ ನೋಡಿ ಇದು ಇಂಪಾರ್ಟೆಂಟ್ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದರೆ ಆ ಮಲೇರಿಯಾ ರೋಗವು ಕೆಳಗಿನ ಯಾವ ಭಾಗಕ್ಕೆ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ಅಂತ ನೋಡಿ ಈ ಮಲೇ ಯಾಕೃತ್ತು ಲಿವರ್ಗೆ ಮಲೇರಿಯಾ ರೋಗ ತುಂಬನೇ ಎಫೆಕ್ಟ್ ಕೊಡುತ್ತದೆ ಸ್ನೇಹಿತರ ಇದನ್ನು ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಯಾಕೃತಿಗೆ ಇದು ಪ್ರಮುಖ ಡಿಸೀಸ್ಗೆ ಸ ಡಿಸೀಸ್ ಕೊಡುತ್ತದೆ ಅದು ಅಲ್ಲಿ ಅವು ಪ್ರಬುದ್ಧವಾಗುತ್ತವೆ ಯಾಕೃತ್ತಿನಲ್ಲಿ ಮತ್ತು ಸಂತಾನೋತ್ಪತ್ತಿ ಕೂಡ ಅಲ್ಲಿಂದ ಉತ್ಪತ್ತಿ ಆಗುತ್ತದೆ ಆ ಕಾರಣದಿಂದ ಈ ಕಾರಣದಿಂದಾಗಿ ಈ ಪರಾವಲಂಬಿಗಳ ಡಿ ಎನ್ ಎ ಪತ್ತೆ ಅಚ್ಚಲು ಪಿ ಸಿ ಆರ್ ವೆರಿ ಇಂಪಾರ್ಟೆಂಟ್ ಇದಾರೆ ವಿಸ್ತೃತ ರೂಪ ಸುಮಾರು ಸರಿ ಕೇಳಿದ್ದಾರೆ ಪಾಲಿಮರಸ್ ಚೈನ್ ರಿಯಾಕ್ಷನ್ ಅನ್ನು ಬಳಸುವ ವಿಧಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ನೋಡಿ ಪಿ ಸಿ ಆರ್ ಅಂದ್ರೆ ಪಾಲಿಮರಸ್ ಚೈನ್ ರಿಯಾಕ್ಷನ್ ಆ ಎಕ್ಸಾಮಲ್ಲಿ ಅಲ್ಲಿ ನೀವು ಆ ಸೈನ್ಸ್ ಓದಬೇಕಾದ್ರೆ ಇನ್ನು ಸುಮಾರು ಸರಿ ಕೇಳಿರ್ತೀರಾ ಅನ್ಕೊಂಡಿದ್ದೀನಿ ಸೊ ಇನ್ನು ಮುಖ್ಯವಾಗಿ ಮಕ್ಕಳ ಗರ್ಭಿಣಿ ಇರತಕ್ಕಂಥ ತಾಯಂದಿರಿಗೆ ಮಕ್ಕಳು ಸುರಕ್ಷಿತವಾಗಿರಲು ಮಲೇರಿಯಾ ಬಂದಂತಹ ತಾಯಿಗಳಿಗೆ ಸಲ್ಫಡಾಕ್ಸಿನ್ ಅಥವಾ ಫೈರಿಮೆಥಾಮೈನ್ ಎಂಬತಕ್ಕಂಥ ಲಸಿಕೆಯನ್ನು ನೀಡಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟ್ ನಿಮಗೆ ಇನ್ನು ಮುಖ್ಯವಾಗಿ ಮಲೇರಿಯಾ ಡಿಸೀಸ್ ಯಾವುದಕ್ಕೆ ಜಾಸ್ತಿ ಕಾಸ್ಟ್ ತೊಂದರೆ ಕೊಡುತ್ತಂದರೆ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ ಸೊ ಮಲೇರಿಯಾದಲ್ಲಿ ಹಲವಾರು ಟೈಪ್ಗಳು ಕಂಡು ಬರುತ್ತವೆ ವೆರಿ ಇಂಪಾರ್ಟೆಂಟ್ ಅನ್ನು ಅದರಲ್ಲೂ ಆ ಐದು ತರಹದ ಟೈಪ್ಗಳು ನಿಮಗೆ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಯಾವುದಂದರೆ ನೋಡಿ ಪ್ಲಾಸ್ಮೋಡಿಯಂ ಪಾಲ್ಸಿಪುರಂ ಅಂತ ಪಾಲ್ಸಿ ಪರಾಮ್ ಅಂತ ಹೇಳಿದೆ ಪಿ ಪರಾಮ್ ಇನ್ನೊಂದು ಪಿ ಮಲೇರಿ ನ ಪಿ ವಿವಾಕ್ಸ್ ಪಿ ಒವೆಲ್ ಎ ಪಿ ನೊವೆಲ್ಸಿ ಅಂತಕ್ಕಂಥದ್ದು ಸೊ ಇವು ಪ್ಲಾಸ್ಮೋಡಿಯ ಅಂದರೆ ಮಲೇರಿಯಾದ ಪ್ರಮುಖ ನ ಐದು ವಿಧಗಳಾಗಿವೆ ಇಂಪಾರ್ಟೆಂಟ್ ಸ್ನೇಹಿತರೆ ಈ ವಿಧಗಳನ್ನ ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಬ್ರಾಂಡ್ ಟ್ರಸ್ಟ್ ವರದಿಯ ಪ್ರಕಾರ ದೇಶದ ನಂಬರ್ ಒನ್ ಚಹಾ ಬ್ರಾಂಡ್ ಆಗಿ ಯಾವುದು ಹೊರಹೊಮ್ಮಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ವಾಗ್ ಬಾಕ್ರಿ ಅಂತ ಹೇಳ್ತೀವಿ ವಾಗ್ ಬಾಕ್ರಿ ದೇಶದ ನಂಬರ್ ಒನ್ ಚಹಾ ಬ್ರಾಂಡ್ ಆಗಿದೆ ಹಾಗಾದರೆ ಇಲ್ಲಿ ಚಹಾ ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡೋದಾದರೆ ನೋಡಿ ವಾಗ್ ಬಾಕ್ರಿ ಚಹಾ ದೇಶದ ನಂಬರ್ ಒನ್ ಬ್ರಾಂಡ್ ಆಗಿ ಹೊರಹೊಮ್ಮಿದೆ ಸೊ ಈ ಒಂದು ಬ್ರಾಂಡ್ನ ಪ್ರಕಾರ ಸಾವಿರ ವಿಶ್ವಾಸಾರ್ಹ ಬ್ರಾಂಡ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ ಈ ಒಂದು ಸಮ ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನ ಒಂದು ಟ್ರಸ್ಟ್ ಬ್ರಾಂಡ್ ಟ್ರಸ್ಟ್ ವರದಿ ಬಿಡುಗಡೆ ಮಾಡುತ್ತದೆ ಸಾವಿರ ಬ್ರಾಂಡ್ಗಳಲ್ಲಿ ಈ ಸಾವಿರ ಬ್ರಾಂಡ್ಗಳಲ್ಲಿ ಈ ವಾಗ್ ಬಕ್ರಿ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಸರಿಸುಮಾರು ಇದು ನೋಡಿ ನಲವತ್ತೈದು ದಶಲಕ್ಷ ಕೆ ಜಿ ಚಹಾವನ್ನು ಪೂರೈಕೆ ಮಾಡಿದೆ ವಾರ್ಷಿಕವಾಗಿ ಸಾವಿರದ ಎಂಟುನೂರು ಕೋಟಿ ರೂಗಳ ವಹಿವಾಟವನ್ನು ನಡೆಸಿರ್ತಕ್ಕಂಥದ್ದು ಐವತ್ತು ದೇಶಗಳಲ್ಲಿ ಈ ವಾಗ್ಬಾಕ್ರಿ ಚಹಾ ವಿಸ್ತಾರವನ್ನ ಪಡೆದುಕೊಂಡಿದೆ ಆ ಒಂದು ಕಾರಣದಿಂದಾಗಿಯೇ ಇದು ಪ್ರಚಲಿತದಲ್ಲಿದೆ ಇಂಪಾರ್ಟೆಂಟ್ ಆಗುತ್ತೆ ಇದು ನೋಡಿ ಆ ಚಹಾದ ಪರಿಚಯವನ್ನು ನೋಡೋದಾದ್ರೆ ಕ್ರಿಸ್ತಪೂರ್ವ ಐವತ್ತೊಂಬತ್ತರಲ್ಲಿ ಚೀನಾದಲ್ಲಿ ಮೊದಲ ಬಾರಿಗೆ ಚಹಾವನ್ನ ದಾಖಲಿಸಲಾಯಿತು ನೋಡಿ ಚಹಾವನ್ನು ಮೊಟ್ಟ ಮೊದಲು ಎಲ್ಲಿ ಉತ್ಪಾದಿಸಲಾಯಿತು ಚೀನಾದಲ್ಲಿ ಆದರೂ ಬಹುಶಃ ಮೊದಲೇ ಅಲ್ಲೇ ಹುಟ್ಟಿಕೊಂಡಿದ್ದು ಆ ವಿಶ್ವದಲ್ಲಿ ನೋಡೋದಾದರೆ ಚೀನಾದ ನಂತರ ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಚಹಾ ಉತ್ಪಾದಕ ದೇಶವಾಗಿದೆ ಭಾರತದಲ್ಲಿ ಟಿ ಅಸ್ಸಾಂನ ರಾಜ್ಯ ಪಾನೀಯ ಎಂಬತಕ್ಕಂಥ ಹೆಸರಿಂದ ಕರಿತೀವಿ ಪ್ರಸಿದ್ಧ ಅಸ್ಸಾಂ ಚಹಾ ಮತ್ತು ಡಾರ್ಜಿಲಿಂಗ್ ಚಹಾ ಸೇರಿದಂತೆ ಚೀನಾದ ನಂತರ ಭಾರತವು ವಿಶ್ವದ ಎರಡನೇ ಅತಿದೊಡ್ಡ ಚಹಾ ಉತ್ಪಾದಕವಾಗಿದೆ ಇದರ ನಂತರ ನೋಡಿ ಮಾಜಿ ಯೋಜನಾ ಆಯೋಗ ಅಂದರೆ ನೀತಿ ಆಯೋಗ ಎಂದು ಮರುನಾಮಕರಣ ಮಾಡಲಾಗಿದೆ ಸೊ ಈ ಯೋಜನಾ ಆಯೋಗದ ಉಪಾಧ್ಯಕ್ಷ ಉಪ ಅಧ್ಯಕ್ಷ ಮಾಂಟೆಕ್ ಸಿಂಗ್ ಅಹುಲುವಾಲಿಯಾ ನೋಡಿ ಮಾಂಟೆಕ್ ಸಿಂಗ್ ಅಹುಲುವಾಲಿಯಾ ಎರಡು ಸಾವಿರದ ಹದಿಮೂರರಲ್ಲಿ ಚಹಾವನ್ನು ಭಾರತೀಯ ರಾಷ್ಟ್ರೀಯ ಪಾನೀಯ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಭಾರತದ ರಾಷ್ಟ್ರೀಯವು ಭಾರತದ ರಾಷ್ಟ್ರೀಯ ಲಾಂಛನ ಎಂಗೋ ಹಾಗೆಯೇ ಭಾರತೀಯ ರಾಷ್ಟ್ರೀಯ ಪಾನೀಯ ಅಂತ ಮಾಡಿದರೆ ಅದು ಅಸ್ಸಾಂನ ಚಹಾ ಅಂತ ಅಂದರೆ ಡಾರ್ಜ್ ಡಾರ್ಜಿಲಿಂಗ್ ಟೀ ಅಥವಾ ಅಸ್ಸಾಂನ ಚಹಾವನ್ನು ಭಾರತದ ರಾಷ್ಟ್ರೀಯ ಪಾನೀಯ ಅಂತ ಘೋಷಣೆ ಮಾಡಲಾಗುತ್ತದೆ ಎರಡು ಸಾವಿರದ ಹದಿಮೂರರಲ್ಲಿ ಯಾರು ಮಾಜಿ ಯೋಜನಾ ಅಥವಾ ಯೋಜನಾ ಅಥವಾ ನೀತಿ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ಅಂತ ಹೇಳ್ತೀವಿ ಓಕೆ ಸೊ ಇನ್ನು ನೆಕ್ಸ್ಟ್ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೋಟಿ ವೆಚ್ಚದ ಬುಂದೇಲ್ ಎಕ್ಸ್ಪ್ರೆಸ್ ವೇಗೆ ಹಿಂದೂ ಮೋದಿ ಚಾಲನೆ ನೀಡಿದ್ದಾರೆ ಹಾಗಾದರೆ ಇದು ಯಾವ ರಾಜ್ಯದ ಪ್ರಮುಖ ಭಾರತೀಯ ಎಕ್ಸ್ಪ್ರೆಸ್ ವೇ ಆಗಿದೆ ನೋಡಿ ಹದಿನಾಲ್ಕು ಸಾವಿರ ಕೋಟಿ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಪ್ರಮುಖ ಒಂದು ಎಕ್ಸ್ಪ್ರೆಸ್ ವೇ ಆಗಿರತಕ್ಕಂಥ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇಗೆ ಇವತ್ತು ಚಾಲನೆ ದೊರೆತಿದೆ ನೋಡಿ ಮಾಹಿತಿಯ ಪ್ರಕಾರ ಬುಂದೇಲ್ಖಂಡ ಎಕ್ಸ್ಪ್ರೆಸ್ ವೇಗೆ ಚಾಲನೆ ಸರಿಸುಮಾರು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚ ಇದಕ್ಕಾಗಿದೆ ಇದು ಇನ್ನೂರ ಅರವತ್ತೊಂಬತ್ತು ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥ ಅತಿ ಉದ್ದವಾಗಿರತಕ್ಕಂಥ ಎಕ್ಸ್ಪ್ರೆಸ್ ವೇ ಆಗಿದೆ ನೋಡಿ ಉತ್ತರ ಪ್ರದೇಶದಲ್ಲಿ ಸಂಪರ್ಕವನ್ನು ಹೆಚ್ಚಿಸುವ ಉದ್ದೇಶದಿಂದ ನಿರ್ಮಿಸಲಾಗಿರುವ ನಾಲ್ಕು ಪಥದ ಇನ್ನೂರ ಅರವತ್ತು ಇನ್ನೂರ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಬುಂದೇಲ್ಖಂಡ ಎಕ್ಸ್ಪ್ರೆಸ್ ವೇಯನ್ನು ಪ್ರಧಾನಿ ಮೋದಿಯವರು ಇಂದು ಚಾಲನೆ ನೀಡಿದ್ದಾರೆ ಈ ಎಕ್ಸ್ಪ್ರೆಸ್ ವೇ ಉದ್ಘಾಟಿಸಿ ಮಾತನಾಡಿದ ಮೋದಿ ಈ ಪ್ರದೇಶದಲ್ಲಿ ಆರ್ಥಿಕ ಪ್ರಗತಿಯ ಜೊತೆಗೆ ಸುಲಲಿತ ಸಂಪರ್ಕ ಸಾಧ್ಯವಾಗಲಿದೆ ಪರಿಣಾಮ ಕೈಗಾರಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ನಮ್ಮ ಸರ್ಕಾರ ಅಭಿವೃದ್ಧಿಯನ್ನು ನಗರಗಳಷ್ಟೇ ಮಾತ್ರವಲ್ಲದೆ ಗ್ರಾಮಗಳಿಗೂ ತಲುಪಲಿದೆ ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ಅವರು ನೀಡಿದ್ದಾರೆ ನೋಡಿ ನಾನು ಮಾಡಿರ್ತಕ್ಕಂಥ ನೋಟ್ಸು ಭಾರತದ ಪ್ರಮುಖ ಎಕ್ಸ್ಪ್ರೆಸ್ ವೇಗಳು ಎಲ್ಲಿಂದ ಎಲ್ಲಿಗೆ ಸಂಚರಿಸ್ತವೆ ಪ್ರತಿದಿನ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಮುಖ್ಯವಾಗಿ ನಾನು ದೆಹಲಿಯಿಂದ ಸಂಚ ಪ್ರತಿಯೊಂದು ಎಕ್ಸ್ಪ್ರೆಸ್ ವೇಗಳು ಮುಖ್ಯವಾಗಿ ದೆಹಲಿಯಿಂದ ಸಂಚರಿಸ್ತೇವೆ ನೋಡಿ ದೆಹಲಿ ದೆಹಲಿಯಿಂದ ನೋಡಿ ಭೂಪಾಲ್ಗೆ ಸಂಚರಿಸ್ತದೆ ಗತಿಮಾನ್ ಎಕ್ಸ್ಪ್ರೆಸ್ ನೋಡಿ ಗತಿಮಾನ್ ಎಕ್ಸ್ಪ್ರೆಸ್ ತುಂಬನೇ ವೇಗವಾಗಿ ಓಡ್ತಕ್ಕಂಥದ್ದು ಇದು ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡ್ತಕ್ಕಂಥ ಪ್ರಮುಖ ಎಕ್ಸ್ಪ್ರೆಸ್ ವೇ ಆಗಿದೆ ಇನ್ನು ಎರಡನೇದಾಗಿ ನೋಡಿ ಇಲ್ಲಿ ಓಡ್ತಕ್ಕಂಥದ್ದು ದೆಹಲಿಯಿಂದ ಭೂಪಾಲ್ವರೆಗೂ ಟಾಲ್ಗೊ ಎಕ್ಸ್ಪ್ರೆಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಟಾಲ್ಗೊ ಎಕ್ಸ್ಪ್ರೆಸ್ ವೇ ಆಗಿದೆ ಈ ಟಾಲ್ಗೊ ಎಕ್ಸ್ಪ್ರೆಸ್ ವೇ ಸ್ಪೇನ್ ದೇಶದಿಂದ ನಿರ್ಮಿಸಲಾಗಿದೆ ಈ ಟಾಲ್ಗೊ ಎಕ್ಸ್ಪ್ರೆಸ್ ಭಾರತದಲ್ಲಿ ಅತಿ ವೇಗವಾಗಿ ಓಡ್ತಕ್ಕಂಥ ರೈಲು ಮಾರ್ಗ ಇದಾಗಿದೆ ವೆರಿ ಇಂಪಾರ್ಟೆಂಟ್ ಅಂದರೆ ವಿದೇಶಿಯಿಂದ ನಿರ್ಮಿಸಲಾಗಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಅತಿ ದೊಡ್ಡ ಎಕ್ಸ್ಪ್ರೆಸ್ ವೇ ಇದಾಗಿದೆ ಇದು ಗಂಟೆಗೆ ನೋಡಿ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಓಡ್ತಕ್ಕಂಥ ಅತಿ ವೇಗವಾಗಿ ಓಡ್ತಕ್ಕಂಥ ಎಕ್ಸ್ಪ್ರೆಸ್ ವೇ ಇದಾಗಿದೆ ಇನ್ನು ಯ ಮೂರನೇ ಅಂದರೆ ದೆಹಲಿಯಿಂದ ವಾರಾಣಸಿಯವರಿಗೆ ಓಡ್ತಕ್ಕಂಥದ್ದು ಒಂದೇ ಭಾರತ್ ಎಕ್ಸ್ಪ್ರೆಸ್ ವೇ ಅಂತ ಹೇಳ್ತೀವಿ ಈ ಒಂದೇ ಭಾರತ್ ಎಕ್ಸ್ಪ್ರೆಸ್ ವೇ ದೇಶದ ಮೊದಲ ಪ್ರತ್ಯೇಕ ಹೆಂಜಿನ್ ರಹಿತ ರೈಲು ಆಗಿದೆ ನೋಡಿ ಪ್ರತ್ಯೇಕ ಹೆಂಜಿನ್ ರಹಿತ ರೈಲು ಆಗಿದೆ ಇದನ್ನು ನಿರ್ಮಿಸಿದಂಥದ್ದು ಯಾವುದು ಅಂತಂದರೆ ನೋಡಿ ಐ ಸಿ ಐ ಸಿ ಎಫ್ ತಯಾರಿ ಸಂಸ್ಥೆ ಇದನ್ನು ತಯಾರಿಸಿದೆ ಸೊ ಇದು ಕೂಡ ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ದೆಹಲಿಯಿಂದ ವಾರಾಣಸಿಯವರೆಗೆ ಇನ್ನೊಂದು ಮುಖ್ಯವಾಗಿರತಕ್ಕಂಥದ್ದು ದೆಹಲಿಯಿಂದ ಅವರಿಗೆ ಸಂಚರಿಸ್ತಕ್ಕಂಥ ತೇಜಸ್ ಎಕ್ಸ್ಪ್ರೆಸ್ ವೇ ಅಂತ ಹೇಳಿದ್ದೆ ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಇವನ್ನೆಲ್ಲ ಓಕೆ ಸೊ ಇದು ದೇಶದ ಮೊದಲ ಖಾಸಗಿ ರೈಲಾಗಿದೆ ನೋಡಿ ತೇಜಸ್ ಎಕ್ಸ್ಪ್ರೆಸ್ ವೇ ಏನಿದೆ ದೇಶದ ಮೊಟ್ಟ ಮೊದಲ ಖಾಸಗಿ ರೈಲಾಗಿದೆ ಸೊ ಅಂದ್ರೆ ಇದನ್ನ ಭೂಮಿಯ ಮೇಲೆ ಚಲಿಸುವ ವಿಮಾನ ಎಂಬತಕ್ಕಂತ ಹೆಸರಿನಿಂದ ಕರಿತವೆ ನೋಡಿ ಇದನ್ನ ಭೂಮಿಯ ಮೇಲೆ ಚಲಿಸತಕ್ಕಂತ ವಿಮಾನ ದೇಶದ ಮೊದಲ ಖಾಸಗಿ ಎಕ್ಸ್ಪ್ರೆಸ್ ವೇ ಆಗಿದೆ ಇನ್ನೊಂದು ದೆಹಲಿಯಿಂದ ಕಾತ್ರದವರೆಗೆ ಸಂಚರಿಸ್ತದೆ ಸೊ ಎರಡನೇ ಸಂಚಾರ ಇದಾದ್ರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ವೇ ಆಗಿದೆ ಇದು ದೆಹಲಿಯಿಂದ ಭೂಪಾಲ್ವರೆಗೂ ಸಂಚರಿಸಿ ನಂತರ ದೆಹಲಿಗೆ ಬಂದು ಮತ್ತೆ ದೆಹಲಿಯಿಂದ ಕಾತ್ರದವರೆಗೆ ಓಡುತ್ತದೆ ಸೊ ಇದು ಎರಡನೇ ಬಾರಿ ಸಂಚಾರವಾಗಿದೆ ಸೊ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ವೇದು ಇದು ಪ್ರಮುಖ ಎಕ್ಸ್ಪ್ರೆಸ್ ವೇಗಳಾಗಿವೆ ಭಾರತದ್ದು ಇನ್ನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಐ ಸಿ ಸಿ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಕೆಳಗಿನ ಯಾವ ಭಾರತೀಯ ವೇಗದ ಬೌಲರ್ ಅಗ್ರ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ನೋಡಿ ವೆರಿ ಇಂಪಾರ್ಟೆಂಟ್ ಜಸ್ಪ್ರೀತ್ ಬೂಮ್ರಾ ಬೂಮ್ರಾ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ವೇಗದ ಬೌಲರ್ನಲ್ಲಿ ಅಗ್ರ ಸ್ಥಾನವನ್ನ ಗಳಿಸಿರ್ತಕ್ಕಂಥದ್ದು ನೀವು ಇಲ್ಲಿ ಕಾಣಬಹುದು ನೋಡಿ ಐ ಸಿ ಸಿ ಏಕದಿನ ರ್ಯಾಂಕಿಂಗ್ ಅಗ್ರ ಜಸ್ಪ್ರೀತ್ ಬೂಮ್ರಾ ದಕ್ಷಿಣ ಭಾರತದ ವೇಗಿ ಅಂದರೆ ವೇಗ ಅಂದರೆ ವೇಗದ ಬೌಲರ್ ಅಂತ ಹೇಳ್ತೀವಿ ವೇಗಿಯಾಗಿರ್ತಕ್ಕಂಥ ಜಸ್ಪ್ರೀತ್ ಬೂಮ್ರಾ ಐ ಸಿ ಸಿ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ ಮಂಗಳವಾರ ನಡೆದ ಇಂಗ್ಲೆಂಡ್ ಎದುರಿನ ಪಂದ್ಯದಲ್ಲಿ ಅವರು ತಮ್ಮ ಜೀವನ ಶ್ರೇಷ್ಠ ಸಾಧನೆ ಮಾಡಿದರು ಎಂಬತಕ್ಕಂಥದ್ದಲ್ಲಿ ಇಲ್ಲಿ ಗಮನಿಸಲಾಗಿದೆ ನೋಡಿ ಮುಖ್ಯವಾಗಿ ಐ ಸಿ ಸಿ ಬಗ್ಗೆ ನೋಡೋದಾದರೆ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳ್ತೀವಿ ಇದು ಜೂನ್ ಹದಿನೈದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಕೇಂದ್ರ ಕಚೇರಿ ದುಬೈಯಲ್ಲಿದೆ ಅಧಿಕೃತ ಭಾಷೆ ಇಂಗ್ಲೆಂಡ್ ಆಗಿದೆ ಪ್ರಸ್ತುತ ಅಧ್ಯಕ್ಷರು ಗ್ರೇಗ್ ಬಾರ್ಕ್ಲೆ ನ್ಯೂಜಿಲೆಂಡ್ ದೇಶದವರು ಪ್ರಸ್ತುತ ಸಿಇಒ ಆಸ್ಟ್ರಿಯಲ್ಲಿದೆ ಜಪ್ ಅಲಾರ್ಡಿಸ್ ಅಂತ ಹೇಳ್ತೀವಿ ಪ್ರಸ್ತುತ ಸಿಇಿಒ ಸೊ ವಿಶ್ವ ಮಂಡಳಿಯಾಗಿದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾದ ಪ್ರತಿನಿಧಿಗಳು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂಬತಕ್ಕಂಥ ಹೆಸರಿನಿಂದ ಇದನ್ನು ಸ್ಥಾಪನೆ ಮಾಡಲಾಯಿತು ನಂತರ ಇದನ್ನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಮರುನಾಮಕರಣ ಮಾಡಲಾಯಿತು ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಐ ಸಿ ಸಿ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಎಂದು ಇದನ್ನು ಮರುನಾಮಕರಣ ಮಾಡಲಾಯಿತು ಓಕೆ ನೋಡಿ ಪ್ರಸ್ತುತ ನೂರ ಆರು ಸದಸ್ಯ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥದ್ದು ಇದು ಇದರಲ್ಲಿ ಟೆಸ್ಟ್ ಪಂದ್ಯಗಳನ್ನು ಆಡುವ ಹನ್ನೆರಡು ಪೂರ್ಣ ಸದಸ್ಯರು ತೊಂಬತ್ನಾಲ್ಕು ಅಸೋಸಿಯೇಟ್ ಸದಸ್ಯರಿದ್ದಾರೆ ಕ್ರಿಕೆಟ್ನ ಪ್ರಮುಖ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳ ಸಂಘಟನೆ ಮತ್ತು ಆಡಳಿತಕ್ಕೆ ಐ ಸಿ ಸಿ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೀವು ಕಾಣಬಹುದು ನೋಡಿ ಇದು ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿದೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ನೋಡಿ ಪಿ ಡಿ ಎಫ್ ಅವೈಲೇಬಲ್ ಇದೆ ಯಾರು ಪಿ ಡಿ ಎಫನ್ನು ತೆಗೆದುಕೊಂಡಿಲ್ಲ ತಗೋಬಹುದು ನನ್ನ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು ಪರ್ ಮಂತ್ ಪಿ ಡಿ ಎಫ್ ತರ್ಟಿ ರುಪೀಸ್ ಆಗಿರುತ್ತದೆ ನಿಮಗೆ ಟೋಟಲ್ ಲೆವೆನ್ ಮಂತ್ ಪಿ ಡಿ ಎಫ್ ಬೇಕು ಅಂತಂದರೆ ಹನ್ನ ಹನ್ನೊಂದು ತಿಂಗಳ ಪಿ ಡಿ ಎಫ್ ಬೇಕಂದರೆ ಕೇವಲ ಒನ್ ಏಯ್ಟಿ ರುಪೀಸ್ ಆಗಿರುತ್ತದೆ ಜನವರಿಯಿಂದ ಬೇಕಂದರೂ ಕೂಡ ಒನ್ ಏಯ್ಟಿ ರುಪೀಸ್ ಆಗಿರುತ್ತದೆ ಬೇಕಂತರೂ ತಗೋಬಹುದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ